ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ಕೆಎಚ್ ಪುಟ್ಟಸ್ವಾಮಿಗೌಡರ ಪರ ಮತದಾರರ ಒಲವು ಜೋರಾಗ್ತಾ ಇದೆ ಗೌರಿಬಿದನೂರಿನಲ್ಲಿ ಐದು ಬಾರಿಯಿಂದ ಕಾಂಗ್ರೆಸ್ನ ಶಿವಶಂಕರ ರೆಡ್ಡಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಈ ಬಾರಿ ಶಾಸಕ ಶಿವಶಂಕರ ರೆಡ್ಡಿ ಹಾಗೂ ಪಕ್ಷೇತರ ಅಭ್ಯರ್ಥಿ ಕೆಎಚ್ ಪುಟ್ಟಸ್ವಾಮಿಗೌಡರ ಮಧ್ಯೆ ನೇರ ನೇರ ಪೈಪೋಟಿ ಏರ್ಪಟ್ಟಿದೆ ಪಕ್ಷೇತರ ಅಭ್ಯರ್ಥಿ ಪುಟ್ಟಸ್ವಾಮಿಗೌಡ ಅವರನ್ನು ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ನೋಡೋಣ ವಿಧಾನಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇದೆ ಅದರಲ್ಲೂ ಕೂಡ ಗೌರಿಬಿಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕೆ ಎಚ್ ಪುಟ್ಸ್ವಾಮಿಗೌಡರು ಸ್ಪರ್ಧೆಯನ್ನು ಮಾಡ್ತಿದ್ದಾರೆ ಈ ಮೂಲಕ ಹಾಲಿ ಶಾಸಕರಾಗಿರುವಂಥ ಶಿವಶಂಕರ್ ರೆಡ್ಡಿಗೆ ಸೋಲನ್ನು ಉಣಿಸಲಿಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ನಮ್ಮ ಜೊತೆ ಪುಟ್ಸ್ವಾಮಿಗೌಡರು ಇದ್ದಾರೆ ಮಾತಾಡ್ಸೋಗ್ತೀನಿ ಸರ್ ಈ ಬಾರಿ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ ಸರ್ ಹೌದು ನಾನು ಈ ಸಾರಿ ಬರೋ ಸಾರ್ವತ್ರಿಕ ಎಲೆಕ್ಷನ್ನಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾಯಿದ್ದೀನಿ ಅದಕ್ಕೆ ಕಾರಣ ನಾನು ಕಳೆದ ನಾಲ್ಕು ವರ್ಷಗಳಿಂದಲೂ ಕೂಡ ಜನಪರ ಸೇವೆಯನ್ನು ಮಾಡಿಕೊಂಡು ಸಮಾಜ ಮುಖ್ಯ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ ಇದನ್ನು ಮನಗಂಡಂಥ ತಾಲೂಕಿನ ಜನತೆ ನಾನು ಈ ಸಾರಿ ಪಕ್ಷೇತರವಾಗಿ ಯಾವುದೇ ಪಕ್ಷದ ಇಲ್ಲದೇ ಪಕ್ಷೇತರವಾಗಿ ನಿಲ್ಲಿ ಅನ್ನೋ ಒಂದು ಸೂಚನೆಯನ್ನು ಒಂದು ಅಭಿಮಾನಪೂರ್ವಕವಾಗಿ ನಾನು ತಿಳಿಸಿದರೆ ಅವರ ಒತ್ತಾಯದ ಮೇರೆಗೆ ಮತ್ತು ನಮ್ಮ ಮುಖಂಡರುಗಳು ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಈ ಸಾರಿ ನಾನು ಸ್ಪರ್ಧೆ ಮಾಡ್ತಾಯಿದ್ದೀನಿ ಸರ್ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಣದಲ್ಲಿ ಅಭ್ಯರ್ಥಿಗಳು ಎಷ್ಟೇ ಜನ ಇದ್ರು ಕೂಡ ಜನ ಹೇಳ್ತಾರೆ ಶಿವಶಂಕರ ರೆಡ್ಡಿ ವರ್ಸಸ್ ಕೆ ಎಚ್ ಪುಟ್ಸ್ವಾಮೇಗೌಡರಿಗೆ ಫೈಟು ಗೌಡ್ರು ಒಂದು ಹೆಜ್ಜೆ ಮುಂದೆ ಇದ್ದಾರೆ ಈ ಬಾರಿ ಅಂತೇಳಿ ಹೇಳ್ತಾರೆ ನೀವು ಎಷ್ಟರ ಮಟ್ಟಿಗೆ ರೆಡಿ ಇದ್ದೀರಾ ಸರ್ ಶಿವಶಂಕರ್ ರೆಡ್ಡಿ ಅವರನ್ನು ಫೇಸ್ ಮಾಡಲಿಕ್ಕೆ ಎಲೆಕ್ಷನಲ್ಲಿ ನಾ ಇದು ರಾಜಕೀಯ ಕ್ಷೇತ್ರ ನಾನು ಸೇವಾ ಕ್ಷೇತ್ರ ಅಂತ ಮನಗಂಡಿದ್ದೀನಿ ಆ ದೃಷ್ಟಿಯಿಂದ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ ದಿನದಿಂದಲೂ ಕೂಡ ಸುಮಾರು ನಾಲ್ಕು ವರ್ಷಗಳಿಂದಲೂ ಕೂಡ ಜನತೆಯ ಸೇವೆ ಮಾಡ್ಕೊಂಡು ಬಂದಿದ್ದೀನಿ ನಾನು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ಆ ಕಾರ್ಯಕ್ರಮಗಳ ಮೂಲಕ ಪ್ರತಿಯೊಂದು ವರ್ಗಕ್ಕೂ ಕೂಡ ಪ್ರತಿಯೊಂದು ವರ್ಗದ ಬಡಜನಕ್ಕೆ ಬಡಜನರಿಗೆ ಅನ್ವಯ ಆಗೋ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿ ಆ ಮೂಲಕ ಸೇವೆ ಮಾಡ್ಕೊಂಡು ಈ ನನ್ನ ಒಂದು ಜನಪರ ಕೆಲಸಗಳನ್ನು ಮೆಚ್ಚಿ ಇಲ್ಲಿಯ ಜನತೆ ನನ್ನ ಬೆನ್ನಿ ನಿಂತಿದ್ದಾರೆ ಅವರೇ ಒಂದು ಶಕ್ತಿಯಾಗಿ ನಿಂತಿದ್ದಾರೆ ಅದೇ ರೀತಿ ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡರು ಕೂಡ ಈ ಸರಿ ನೀವು ಸ್ಪರ್ಧೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದರಿಂದ ಇಂಡಿಪೆಂಡೆಂಟಾಗಿ ನಾನು ನಿಂತಿದ್ದೀನಿ ಜನನೇ ನನಗೊಂದು ಶಕ್ತಿ ತಾಲೂಕಿನ ಎಲ್ಲ ಜನರು ಕೂಡ ನನ್ನ ಬೆನ್ನೆಯಿಂದ ನಿಂತಿದ್ದಾರೆ ಜನ ಅವರ ಆಶೀರ್ವಾದ ಮತ್ತು ಅವರ ಬೆಂಬಲ ಅವರ ಪ್ರೋತ್ಸಾಹದಿಂದ ಖಂಡಿತವಾಗೂ ನಾನು ಈ ಸರಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಓಟಿನ ಹಂತದಿಂದ ಗೆಲ್ತೀನಿ ಅಂತ ನನ್ನ ಒಂದು ಆತ್ಮವಿಶ್ವಾಸ ಇದೆ ಸರ್ ಯಶಸ್ವಿ ಉದ್ಯಮಿ ಆಗಿದ್ದಂಥವ್ರು ರಾಜಕಾರಣಕ್ಕೆ ಬಂದಿದ್ದೀರಾ ನಿಮ್ಮ ಕಾರ್ಯಕರ್ತರಿಗೆ ಮತ್ತು ಈ ತಾಲೂಕಿನ ಮತದಾರರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ತಾಲೂಕಿಗೂ ಆರ್ಥಿಕವಾಗಿ ಹಿಂದಿಳಿದಿರುವಂಥ ತಾಲೂಕಿದು ಇದು ಅದಕ್ಕೋಸ್ಕರ ಬರುವಂಥ ಎಲೆಕ್ಷನಲ್ಲಿ ಗೆದ್ದಿದ ನಂತರ ಮೂಲಭೂತವಾದಂಥ ಸೌಕರ್ಯಗಳನ್ನು ತಾಲೂಕಿಗೆ ಬೇಕಾಗಿದೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಆರೋಗ್ಯ ಸಮಸ್ಯೆ ಬೆಂಗಳೂರಿಗೆ ಹೋಗಬೇಕಾಗ್ತದೆ ಉನ್ನತ ಮಟ್ಟದಂಥ ಹಾಸ್ಪಿಟ್ಲ್ ವ್ಯವಸ್ಥೆ ಇಲ್ಲ ಹಾಗೇ ರಸ್ತೆ ಸಂಪರ್ಕಗಳು ಕೂಡ ಸರಿಯಾಗಿಲ್ಲ ತಾಲೂಕಿನಲ್ಲಿ ಬಡವರು ಮನೆಗಳು ಇಲ್ಲದೆ ಅನೇಕ ಜನ ವಸತಿಹೀನರಿದ್ದಾರೆ ಗುಣಮಟ್ಟದ ಎಜುಕೇಷನ್ ಇಲ್ಲ ಗುಣಮಟ್ಟದ ವಿದ್ಯುತ್ ಸಿಗ್ತಾ ಇಲ್ಲ ಹೀಗೆ ಅನೇಕ ಸಮಸ್ಯೆಗಳಿಂದ ತಾಲೂಕಿನ ಜನತೆ ಭಾವನೆ ಇದ್ದಾರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅನ್ನೋ ರೀತಿಯಲ್ಲಿ ನೀವು ಪರಿಹಾರ ಒದಗಿಸ್ಬೇಕು ಅನ್ನೋ ಒಂದು ಅಭಿಲಾಷೆ ಇಟ್ಕೊಂಡು ನನ್ನನ್ನು ಈ ಇಲ್ಲಿಯ ಜನತೆ ನನ್ನನ್ನು ಎಲೆಕ್ಷನ್ ನಿಲ್ಲಬೇಕು ಅಂತ ಒತ್ತಾಯ ಮಾಡಿದರೆ ಅವರ ಅಪೇಕ್ಷೆ ಮೇರೆಗೆ ಎಲೆಕ್ಷನ್ ನಿಂತು ಅವರ ಎಲ್ಲ ಸಮಸ್ಯೆಗಳನ್ನ ಮುಂದಿನ ದಿನಗಳಲ್ಲಿ ಸರ್ಕಾರ ಜೊತೆ ಹೋರಾಟ ಮಾಡಿಕೊಂಡು ಹೆಚ್ಚಿನ ಅನುದಾನವನ್ನು ತಂದು ಈ ತಾಲೂಕಿನ ಸಮಗ್ರವಾದಂಥ ಅಭಿವೃದ್ಧಿ ಮಾಡಬೇಕು ಅಂತ ನಾನು ಬಯಸಿದ್ದೀನಿ ಜನರ ಅಪೇಕ್ಷೆಯಂತೆ ನಾನು ರಾಜಕಾರಣಕ್ಕೆ ಬಂದಿದ್ದೀನಿ ನನ್ನ ಪಕ್ಷದ ಕಾರ್ಯಕರ್ತರು ಹಾಗೂ ತಾಲೂಕಿನ ಜನರೇ ನನ್ನ ಬಲ ಈ ಬಾರಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಮತಗಳ ಅಂತರದಿಂದ ನಾನು ಜೈಶಾಲಿ ಆಗ್ತೀನಿ ನನ್ನ ಮತನ ಪಕ್ಷೇತರ ಅಭ್ಯರ್ಥಿಯಾಗಿರುವಂಥ ಕೆ ಎಚ್ ಪುಡ್ಸ್ವಾಮಿಗೌಡರು ಹೇಳ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುದರ್ಶನ್ ಜೊತೆ ಶಿವಕುಮಾರ್ ನ್ಯೂಸ್ ಫಸ್ಟ್ ಗೌರಿಬಿನ್ನೂರು ನ್ಯೂಸ್